ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯು 10ನೇ ತರಗತಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸದಲ್ಲಿ ಬದಲಾವಣೆಯನ್ನು ಮಾಡಿ ಒಂದು ಆರ್ಡರನ್ನು ಇಶ್ಯೂ ಮಾಡಿದೆ. ಈ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸ ಯಾವ ರೀತಿ ಬದಲಾವಣೆಯಾಗಿದೆ, ಅಂಕಗಳ ಹಂಚಿಕೆಯನ್ನು ಯಾವ ರೀತಿ ಮಾಡಲಾಗಿದೆ, ಪ್ರಶ್ನೆ ಪತ್ರಿಕೆ ವಿನ್ಯಾಸ ಯಾವ ರೀತಿ ಇದೆ, ಹಾಗೂ ಉದ್ದಿಷ್ಟವಾರು ಅಂದರೆ ಒಂದು ನಾಲೆಜ್ ಉದ್ದಿಷ್ಟಕ್ಕೆ ಅಬ್ಜೆಕ್ಟಿವ್ಸ್ಗೆ ಎಷ್ಟು ಅಂಕಗಳಿವೆ, ಅಂಡರ್ಸ್ಟ್ಯಾಂಡಿಂಗ್ ಅಪ್ಲಿಕೇಶನ್ ಹಾಗೂ ಸ್ಕಿಲ್ಗೆ ಯಾವ ರೀತಿ ಅಂಕಗಳನ್ನು ಇಲ್ಲಿ ಹಂಚಿಕೆ ಮಾಡಲಾಗಿದೆ. ಹಾಗೆ ಮುಂದುವರೆದಂತೆ ಸ್ನೇಹಿತರ, ಈ ಒಂದು ಪ್ರಶ್ನೆಗಳ ಸ್ವರೂಪ ಯಾವ ರೀತಿ ಇದೆ, ಈ ಎಲ್ಲ ವಿಷಯಗಳ ಕುರಿತು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಈ ಒಂದು ವಿಡಿಯೋ ಒಂದು ಮಕ್ಕಳ ದೃಷ್ಟಿಯಲ್ಲಾಗಿರ್ಬೋದು, ಪಾಲಕರ ದೃಷ್ಟಿಯಲ್ಲಾಗಿರ್ಬೋದು, ಹಾಗೂ ಶಿಕ್ಷಕರ ದೃಷ್ಟಿಯಲ್ಲಿ ಅತ್ಯಂತ ಮಹತ್ವವನ್ನು ಪಡೆದಿದೆ. ನಮ್ಮ ಮಕ್ಕಳನ್ನು ಒಂದು 2019 ಮತ್ತು 20ನೇ ಸಾಲಿಗಾಗಿ ಪರೀಕ್ಷೆಗಾಗಿ ನಾವು ಸಿದ್ಧತೆಯನ್ನು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ಒಂದು ವಿಡಿಯೋವು ನಮಗೆ ಒಂದು ಮಾರ್ಗದರ್ಶಕವಾಗಿ ಕೆಲಸವನ್ನು ಮಾಡಬಲ್ಲದು. ಸ್ನೇಹಿತರೆ, ಇಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ಗಮನಿಸಿದಾಗ ಸಾಮಾನ್ಯವಾಗಿ ನಾವು ಗಮನಿಸ್ತಾ ಹೋಗ್ತೀವಿ ಅಂಕಗಳ ಹಂಚಿಕೆ ಯಾವ ರೀತಿ ಆಗುತ್ತೆ ಅಂದರೆ ಇಲ್ಲಿ ಅಧ್ಯಾಯವಾರು ಅಥವಾ ಘಟಕವಾರು ಅಂಕಗಳನ್ನು ಹಂಚಿಕೆ ಮಾಡಲಾಗುತ್ತೆ. ಆದರೆ ಈ ಒಂದು 2019 ಮತ್ತು 20ನೇ ಸಾಲಿನಲ್ಲಿ ಥೀಮ್ಗಳ ಬೇಸಸ್ ಮೇಲೆ ಒಂದು ಅಂಕಗಳನ್ನು ಹಂಚಿಕೆ ಮಾಡಲಾಗಿದೆ. ಯಾವ ರೀತಿ ಅಂದರೆ ಇಲ್ಲಿ ಒಟ್ಟಾರೆಯಾಗಿ 10ನೇ ತರಗತಿಗೆ ಸಂಬಂಧಿಸಿದಂತೆ 5 ಥೀಮ್ಗಳನ್ನು ಮಾಡಲಾಗಿದೆ. ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಒಂದು ನಿತ್ಯ ಜೀವನದಲ್ಲಿ ಪದಾರ್ಥಗಳು, ಎರಡನೇದು ಜೀವ ಜಗತ್ತು, ಮೂರನೇದು ನೈಸರ್ಗಿಕ ವಿದ್ಯಮಾನಗಳು, ನಾಲ್ಕನೇದು ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ, ಐದನೇದು ನೈಸರ್ಗಿಕ ಸಂಪನ್ಮೂಲಗಳು. ಒಟ್ಟಾರೆ ಒಂದು ನಮ್ಮ ಒಂದು ಘಟಕಗಳನ್ನು 5 ಥೀಮಿನ ಅಡಿಯಲ್ಲಿ ಒಂದು ವರ್ಗೀಕರಣವನ್ನು ಮಾಡಲಾಗಿದೆ. ಇಲ್ಲಿ ಮೊದಲನೇ ಥೀಮ್ ಏನಿದೆ, ನಿತ್ಯ ಜೀವನದಲ್ಲಿ ಪದಾರ್ಥಗಳು, ಇಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಒಂದು ಘಟಕ. ಎರಡನೇದು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಲೋಹಗಳು ಮತ್ತು ಅಲೋಹಗಳು, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಧಾತುಗಳ ಆವರ್ತನೀಯ ವರ್ಗೀಕರಣ. ಅಂದರೆ ಈ 5 ಒಂದು ಘಟಕಗಳನ್ನು ಗಮನಿಸಿದಾಗ ಇದು ನಮ್ಮ ನಿತ್ಯ ಜೀವನದಲ್ಲಿ ನಾವು ಬಳಸುವಂಥ ಪದಾರ್ಥಗಳಿಗೆ ಸಂಬಂಧಿಸಿದಂಥ ಕೆಲವೊಂದು ಆ್ಯಕ್ಟಿವಿಟಿ ಆಗಿರ್ಬೋದು, ರಾಸಾಯನಿಕ ಕ್ರಿಯೆಗಳಾಗಿರ್ಬೋದು ಅಥವಾ ಸಿದ್ಧಾಂತಗಳನ್ನು ಬಳಸಿಕೊಂಡು ರಚಿತವಾಗಿರುವಂಥ ಘಟಕಗಳು. ಈ ಒಂದು ಥೀಮಿನಡಿಯಲ್ಲಿ ನಾವು ಒಟ್ಟಾರೆಯಾಗಿ 25 ಅಂಕಗಳನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನಿರೀಕ್ಷೆಯನ್ನು ಮಾಡ್ಬೋದು. ಎರಡನೇದು ಜೀವ ಜಗತ್ತು, ಇದರಲ್ಲಿ ನಮಗೆ ಜೀವಕ್ರಿಯೆಗಳು, ನಿಯಂತ್ರಣ ಮತ್ತು ಸಹಭಾಗಿತ್ವ, ಜೀವಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಅನುವಂಶೀಯತೆ ಮತ್ತು ಜೀವ ವಿಕಾಸ, ಈ 4 ಘಟಕಗಳನ್ನು ಒಳಗೊಂಡಂತೆ ನಮಗೆ 22 ಅಂಕಗಳು ಒಂದು ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆ ಇಲ್ಲಿದೆ. ಮುಂದುವರೆದಂತೆ ಸ್ನೇಹಿತರೆ, ನೈಸರ್ಗಿಕ ವಿದ್ಯಮಾನಗಳು, ನಿಸರ್ಗದಲ್ಲಿ ನಡೆಯುವಂಥ ವಿದ್ಯಮಾನಗಳನ್ನು ಆಧಾರಿತವಾಗಿರುವಂಥ ನಮ್ಮ ಒಂದು ಘಟಕಗಳು, ಅದು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಹೀಗೆ 2 ಘಟಕಗಳನ್ನು ಸೇರಿ ಒಟ್ಟು 12 ಅಂಕಗಳನ್ನು ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ. 4ನೇ ಥೀಮ್ ಏನಿದೆ, ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ, ಅಂದರೆ ಇಲ್ಲಿ ಒಂದು ವಿದ್ಯುಚ್ಛಕ್ತಿ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಈ 2 ಘಟಕಕ್ಕೆ ಸಂಬಂಧಿಸಿದಂತೆ ಈ 2 ಘಟಕವನ್ನು ಒಳಗೊಂಡು ಒಟ್ಟು 13 ಅಂಕಗಳನ್ನು ಒಂದು ಪರೀಕ್ಷೆಯಲ್ಲಿ ಕೇಳುವಂಥದ್ದು. ಅಂತಿಮವಾಗಿ ನೈಸರ್ಗಿಕ ಸಂಪನ್ಮೂಲಗಳು, ಇಲ್ಲಿ ಒಂದು ಶಕ್ತಿಯ ಆಕರಗಳು ಬರ್ತದೆ, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಒಂದು ಬರ್ತದೆ, ಆಮೇಲೆ ನಮ್ಮ ಪರಿಸರ, ಈ 3 ಘಟಕಗಳನ್ನು ಒಳಗೊಂಡಂತೆ ಒಟ್ಟು 8 ಅಂಕಗಳನ್ನು ನಮಗೆ ಕೇಳುವಂಥದ್ದು ಈ ಒಂದು ಈಗ ಬದಲಾದ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸದಲ್ಲಿ ಒಂದು ಸ್ಪಷ್ಟವಾಗಿ ಈ ಒಂದು ಚಾಟ್ನಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ ಇಲ್ಲಿ ನಾವು ಒಟ್ಟು 80 ಅಂಕಗಳನ್ನು ಇಲ್ಲಿ ನಾವು ಕಾಣ್ತೀವಿ. ಇನ್ನು ಉದ್ದಿಷ್ಟವಾರು ಅಂಕಗಳ ಹಂಚಿಕೆಯನ್ನು ನೋಡಿದಾಗ ಸ್ನೇಹಿತರೆ, 1ನೇದು ಸ್ಮರಣೆ ಇದೆ, 2ನೇದು ತಿಳುವಳಿಕೆ, 3ನೇದು ಅನ್ವಯ, 4ನೇದು ಕೌಶಲ್ಯ, ಅಂದರೆ ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್ ಮತ್ತು ಸ್ಕಿಲ್, ಈ 4 ಒಂದು ಅಬ್ಜೆಕ್ಟಿವ್ಸನ್ನು ಗಮನಿಸಿದಾಗ ನಮಗೆ ಇಲ್ಲಿ ನೋಡಿ ಒಂದು ನಾಲೆಜ್ಗೆ ಸಂಬಂಧಿಸಿದಂತೆ 20% ಕ್ವೆಶನ್ಸನ್ನು ಕೇಳ್ತಾನೆ, ಅಂದರೆ 16 ಅಂಕಗಳನ್ನು ಒಂದು ನಾಲೆಜ್ ಅಡಿಯಲ್ಲಿ, ಅಂಡರ್ಸ್ಟ್ಯಾಂಡಿಂಗ್ ಅಡಿಯಲ್ಲಿ 32 ಅಂಕಗಳನ್ನು ಇಲ್ಲಿ ಕೇಳ್ತಾನೆ, ಅಂದರೆ 40% ಇದೆ. ಅನ್ವಯ ಅಪ್ಲಿಕೇಶನ್ಗೆ 16 ಅಂಕಗಳ ಒಂದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ, ಇದು ಒಟ್ಟಾರೆ 20% ಅಂಕಗಳನ್ನು ಕವರ್ ಮಾಡುತ್ತೆ. ಹಾಗೂ ಇಲ್ಲಿ ಕೌಶಲ್ಯವನ್ನು ಗಮನಿಸಿದಾಗ ನಮಗೆ ಇಲ್ಲಿ 2 ಒಂದು ವಿಭಾಗವನ್ನು ಮಾಡಿದ್ದಾರೆ ಸ್ನೇಹಿತರೆ. ಚಿತ್ರರಚನಾ ಕೌಶಲ್ಯ ಏನಿದೆ, 12 ಅಂಕಕ್ಕೆ ಕೇಳುವಂಥದ್ದಿದೆ.
ಇದು 15% ಆಫ್ ದ ಟೋಟಲ್ ಮಾರ್ಕ್ಸ್ ಕವರ್ ಆಗುತ್ತೆ. ಹಾಗೂ ಉನ್ನತ ಮಟ್ಟದ ಆಲೋಚನಾ ಕೌಶಲ್ಯ, ಇಲ್ಲಿ ಒಂದು ಪ್ರಶ್ನೆಗಳನ್ನು ಕೇಳಿ ಅಲ್ಲಿ ಆ ಒಂದು ಚಿತ್ರವನ್ನು ಕೊಟ್ಟು ಆ ಚಿತ್ರವು ನಮಗೆ ಆಲೋಚನೆಗೆ ಒಳಪಡಿಸುವಂತೆ ಮಾಡಿ ಅಲ್ಲಿ ಪ್ರಶ್ನೆಗಳನ್ನು ರೂಪಿಸುವುದರ ಮುಖಾಂತರ ಇರುವಂಥ ಪ್ರಶ್ನೆಗಳು ಅಲ್ಲಿ 4 ಅಂಕಗಳನ್ನು ಇಲ್ಲಿ ಕೇಳಬಹುದು. ಅಂದರೆ ಒಟ್ಟಾರೆಯ ಒಂದು ಅಂಕಗಳ ಒಂದು 5% ಇಲ್ಲಿ ಮಗುವಿನ ಆಲೋಚನಾ ಶಕ್ತಿಯನ್ನು ಒಂದು ಪರೀಕ್ಷಿಸುವಂತಹ ಒಂದು ವಿಭಾಗ ಇದಾಗಿದ್ದು, ಇಲ್ಲಿ ನಾವು ಶಿಕ್ಷಕರು, ಪಾಲಕರು ಹಾಗೂ ಮಕ್ಕಳು ಅತ್ಯಂತ ನಾವು ಮಕ್ಕಳಿಗೆ ಸಿದ್ಧತೆ ಮಾಡಿಸುವಲ್ಲಿ ವಿಶೇಷವಾದ ಒಂದು ಕೇರನ್ನು ಮಾಡುವುದು ಅವಶ್ಯಕವಾಗಿದೆ. ಇನ್ನು ಸ್ನೇಹಿತರೆ, ಇಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 6 ರೀತಿಯ ವಿಭಿನ್ನವಾದ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗುತ್ತೆ. ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಒಂದು ಬಹು ಆಯ್ಕೆಯ ಪ್ರಶ್ನೆಗಳಿದೆ. ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಒಟ್ಟು 8 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಅಂಕಗಳಿರುವಂಥದ್ದು 8. ಆಮೇಲೆ ಅತಿ ಕಿರು ಉತ್ತರಗಳು, ಇಲ್ಲೂ ಕೂಡ 8 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಪ್ರತಿಯೊಂದಕ್ಕೂ ಒಂದೊಂದು ಅಂಕ, ಇಲ್ಲಿ ಕೂಡ 8 ಅಂಕ ಆಗುತ್ತೆ. ಕಿರು ಉತ್ತರ 2 ಅಂಕಗಳಿದ್ದು, ಇಲ್ಲಿ ಪ್ರಶ್ನೆಗಳ ಸಂಖ್ಯೆ 8 ಇದೆ, ಒಟ್ಟು ಅಂಕಗಳು 16 ಆಗುತ್ತೆ. ದೀರ್ಘ ಉತ್ತರ, ಇಲ್ಲಿ 3 ಅಂಕಗಳು, ಒಂದು ಪ್ರಶ್ನೆಗೆ 3 ಅಂಕಗಳು ದೀರ್ಘ ಉತ್ತರ. ಒಟ್ಟು 9 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇಲ್ಲಿ 27 ಅಂಕಗಳು ಇದಕ್ಕೆ ನಿಗದಿಪಡಿಸಿರುವಂಥದ್ದು. ಹಾಗೂ ದೀರ್ಘ ಉತ್ತರ ಅಂದರೆ ಇಲ್ಲಿ ಪ್ರತಿ ಪ್ರಶ್ನೆಗೆ 4 ಅಂಕಗಳಿದೆ. ಅಂಥ ಪ್ರಶ್ನೆಗಳು ಎಷ್ಟು ಕೇಳ್ತಾರೆ ಇಲ್ಲಿ? 4 ಪ್ರಶ್ನೆಗಳನ್ನು, 4×4=16 ಆಗುತ್ತೆ. ಇಲ್ಲಿ ದೀರ್ಘ ಉತ್ತರ 5 ಅಂಕಗಳ ಪ್ರಶ್ನೆ, ಇಲ್ಲಿ ಕೇವಲ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ, ಅದಕ್ಕೆ 5 ಅಂಕ. ಇಲ್ಲಿ ಒಟ್ಟು 5. ಹೀಗೆ ನಮಗೆ ಒಂದು 38 ಪ್ರಶ್ನೆಗಳನ್ನು ಕೇಳಲಾಗುತ್ತೆ, ಅದಕ್ಕೆ ನಿಗದಿಪಡಿಸಿರುವಂಥ ಅಂಕಗಳು 80. ಇನ್ನು ಕಠಿಣತೆಯ ಮಟ್ಟವನ್ನು ನಾವು ಗಮನಿಸಿದಾಗ ಇಲ್ಲಿ ಒಂದು ಸುಲಭವಾಗಿ ಬಿಡಿಸುವಂಥದ್ದು 30%, ಅಂದರೆ 24 ಮಾರ್ಕ್ಸ್ ಅತ್ಯಂತ ಈಸಿಯಾಗಿ ಬಿಡಿಸುವಂಥದ್ದು. ಇನ್ನು 50% ಕ್ವೆಶನ್ಸ್ ಯಾವ ರೀತಿ ಇರುತ್ತೆ ಅಂದರೆ ಸಾಧಾರಣವಾಗಿ, ಮೀಡಿಯಂ ಆಗಿ, ಒಂದು ಸಾಮಾನ್ಯವಾಗಿ ಎವರೇಜ್ ಆಗಿ ಎಲ್ಲ ಮಕ್ಕಳು ಬಿಡಿಸುವಂಥ ರೀತಿಯಲ್ಲಿ ಇರುತ್ತೆ. ಇನ್ನು 20% ಏನಿದೆ ಕಠಿಣ, ಅಂದರೆ ಮಗುವಿನ ಒಂದು ಅಪ್ಲಿಕೇಶನ್ ಅನ್ವಯವಾಗಿರ್ಬೋದು ಅಥವಾ ಇಲ್ಲಿ ಒಂದು ಆಲೋಚನೆ ಶಕ್ತಿಗೆ ಒಳಪಡಿಸುವಂಥ ಏನಿದೆ ಈ ಸಾಮರ್ಥ್ಯವನ್ನು ಅಳೆಯುವಂತಹ ಒಂದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇಲ್ಲಿ 16 ಅಂಕಗಳು ಒಂದು ಕಠಿಣತೆಯ ಮಟ್ಟವನ್ನು ಹೊಂದಿವೆ. ಇದು 20% ಟೋಟಲ್ ಮಾರ್ಕ್ಸನ್ನು ಕವರ್ ಮಾಡುತ್ತೆ. ಇಲ್ಲಿ ನಾವು ಚಿತ್ರಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ನಮಗೆ ಒಂದು ಏನಿದೆ ಮೋಸ್ಟ್ ಪ್ರೊಬಾಬಲ್ ಅಥವಾ ಗಮನಿಸಬೇಕಾಗಿರುವಂಥ ಒಂದು ಚಿತ್ರಗಳ ಪಟ್ಟಿಯನ್ನು ಒಂದು ಪರೀಕ್ಷಾ ಮಂಡಳಿ ಕಡೆಯಿಂದ ಇಲ್ಲಿ ನಮಗೆ ನೀಡಲಾಗಿದೆ. ಇದನ್ನು ಗಮನಿಸ್ತಾ ಹೋದಾಗ ಅಧ್ಯಾಯವಾರು ಒಂದು ಚಿತ್ರಗಳ ಪಟ್ಟಿಯನ್ನು ಕೊಡಲಾಗಿದೆ. ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ 1ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಕೇವಲ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. 2ನೇ ಅಧ್ಯಾಯ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಈ ಒಂದು ಘಟಕದಲ್ಲಿ 2 ಚಿತ್ರಗಳಿದೆ. ಹಾಗೂ ಈ 3ನೇ ಒಂದು ಘಟಕದಲ್ಲಿ 3 ಚಿತ್ರಗಳು, 6ನೇ ಘಟಕದಲ್ಲಿ 5 ಚಿತ್ರಗಳು, ಹಾಗೂ 7ನೇ ಘಟಕದಲ್ಲಿ 2 ಚಿತ್ರಗಳು, 12ನೇ ಘಟಕ ಅಂದರೆ ವಿದ್ಯುತ್ ಶಕ್ತಿ ಈ ಘಟಕದಲ್ಲಿ ಒಟ್ಟು 5 ಚಿತ್ರಗಳು ನಾವು ಗಮನಿಸಬೇಕಾಗಿರುವಂಥದ್ದು. ಹಾಗೂ 13ನೇ ಒಂದು ಘಟಕ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಈ ಒಂದು ಘಟಕದಲ್ಲಿ ಒಟ್ಟಾರೆಯಾಗಿ 3 ಚಿತ್ರಗಳನ್ನು ಒಂದು ಪ್ರೊಬಬಲ್ ಲಿಸ್ಟಲ್ಲಿ ಹಾಕಿದ್ದಾರೆ. ಹಾಗೂ 8ನೇ ಅಧ್ಯಾಯ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಈ ಒಂದು ಅಧ್ಯಾಯದಲ್ಲಿ 2 ಚಿತ್ರಗಳನ್ನು ಒಂದು ಮೋಸ್ಟ್ ಪ್ರೊಬಬಲ್ ಲಿಸ್ಟ್ನಲ್ಲಿ ಆ್ಯಡ್ ಮಾಡಿದ್ದಾರೆ. ಹಾಗೂ ಮುಂದುವರೆದಂತೆ 10ನೇ ಒಂದು ಅಧ್ಯಾಯ ಏನಿದೆ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ, ಈ ಘಟಕದಲ್ಲಿ ಒಟ್ಟಾರೆಯಾಗಿ ಒಂದು 3 ಚಿತ್ರಗಳು. ಇಲ್ಲಿ ಸ್ಥಾನ, ಒಂದು ಮಸೂರದ ಸ್ಥಾನ, ಗಾತ್ರ, ಇವುಗಳಿಗೆ ಸಂಬಂಧಿಸಿದಂತೆ ಇನ್ನೂ ಅನೇಕ ಚಿತ್ರಗಳು ಇಲ್ಲಿ ಅರೈಸ್ ಆಗ್ತವೆ. ಅದಕ್ಕಾಗಿ ಈ ಒಂದು ಘಟಕಕ್ಕೆ ಸಂಬಂಧಿಸಿದಂತೆ ನಾವು ಭಾಳಷ್ಟು ವಿಮರ್ಶಾತ್ಮಕವಾಗಿ ಆಲೋಚನೆಗೆ ಶಕ್ತಿಗೆ ಒಳಪಡಿಸುವಂಥ ಏನು ವಿಭಾಗ ನೋಡಿದ್ದೀವಿ ಆ ಚಿತ್ರಗಳನ್ನು ಈ ಒಂದು ಘಟಕದಲ್ಲಿ ಕೇಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು 11ನೇ ಘಟಕ ಮಾನವನ ಕಣ್ಣು ಹಾಗೂ ವರ್ಣಮಯ ಜಗತ್ತು, ಇಲ್ಲಿ 3 ಚಿತ್ರಗಳು, ಅಂದರೆ ಅಲ್ಲಿ ಮತ್ತೆ ಒಳ ವಿಭಾಗವನ್ನು ಮಾಡಿದಾಗ ಮತ್ತು ಡಿವೈಡ್ ಮಾಡಿದಾಗ ಇಲ್ಲಿ ಹಲವಾರು ಕ್ವೆಶನ್ಸ್ಗಳು ಬರ್ತವೆ. ಇನ್ನು ಉದಾಹರಣೆಗೆ ಸಮೀಪದೃಷ್ಟಿ ದೋಷ ಇದೆ, ಹಾಗೂ ದೂರದೃಷ್ಟಿ ದೋಷ, ಅದಕ್ಕೆ ಪರಿಹಾರ ಇರ್ಬೋದು, ಈ ಎಲ್ಲವನ್ನು ಸೂಚಿಸುವಂಥ ಚಿತ್ರಗಳನ್ನು ಇಲ್ಲಿ ಕೇಳಲಾಗುತ್ತೆ. ಇನ್ನು 14ನೆಯ ಘಟಕ ಶಕ್ತಿಯ ಆಕಾರ ಇದೆ, ಈ ಒಂದು ಶಕ್ತಿಯ ಆಕಾರದಲ್ಲಿ ಜೈವಿಕ ಅನಿಲ ಸ್ಥಾವರದ ಸಾಂಕೇತಿಕ ಚಿತ್ರವನ್ನು ಕೇಳುವಂತಹ ಅಥವಾ ಗಮನಿಸಬೇಕಾಗಿರುವಂಥ ಒಂದು ಚಿತ್ರ ಇದೆ ಸ್ನೇಹಿತರೆ. ಒಟ್ಟಾರೆಯಾಗಿ ನಮ್ಮ ಒಂದು ಮಗುವನ್ನು ಈ ಒಂದು ಬದಲಾದ ಪ್ರಶ್ನೆ ಪತ್ರಿಕೆ ವಿನ್ಯಾಸದ ಅನುಗುಣವಾಗಿ ನಾವು ಸಿದ್ಧತೆ ಮಾಡಿಸಿದ್ದಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಇದು ಅತ್ಯಂತ ಸಹಾಯಕಾರಿ ಆಗಬಹುದು. ಧನ್ಯವಾದಗಳು.